ಆನೇಕಲ್ ತಾಲೂಕಿನ ಸರ್ಜಾಪುರದ ಗ್ರಾಮದ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರೌಢಶಾಲೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಅನ್ನ ಸಂತರ್ಪಣೆ ಮತ್ತು ಬಿಸ್ಕೆಟ್, ಜ್ಯೂಸ್ ಮತ್ತು ನೀರಿನ ಬಾಟಲಿ ವಿತರಣೆ ಮಾಡಿದ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಸದಸ್ಯರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುನೀತಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನವೀನ್ ಕುಮಾರ್, ಶ್ರೀನಿವಾಸ್ ಬುಡಗಪ್ಪ, ವೆಂಕಟೇಶ್ ಶ್ರೀನಿವಾಸ್, ಮಂಜುನಾಥ್ ಸರ್ಜಾ, ಮುಖಂಡರಾದ ಎಸ್ಎ ಪ್ರಭು, ಎಚ್ಪಿ ಶಿವಪ್ಪ, ಶಶಿಧರ್, ಜಗದೀಶ್, ಶಿಕ್ಷಕರಾದ ರಘುನಾಥ ರೆಡ್ಡಿ, ಎಂಆರ್ ರವೀಂದ್ರ, ವಿ ರಾಮಕೃಷ್ಣ, ಸರ್ಜಾಪುರ ಪಟೇಲ್ ಸಿದ್ದರೆಡ್ಡಿ ಕುಟುಂಬದವರ, ಸಂಘದ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು. ಸುಮಾರು 800-900 ವಿದ್ಯಾರ್ಥಿಗಳು ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷೆ ಕನ್ನಡ ಸ್ಟಾರ್ಟ್ ಇವತ್ತು. ಈ ದಿನ ಮಕ್ಕಳಿಗೆ ಏನು ಊಟದ ವ್ಯವಸ್ಥೆ, ಬಿಸ್ಕೆಟ್ಟು, ಜ್ಯೂಸು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನವೀನ್ ಅವರು ಆಯೋಜನೆ ಮಾಡಿ ಪ್ರತಿ ಹೋದ ವರ್ಷವೂ ಇದೇ ಥರ ನಾವು ಮಕ್ಕಳಿಗೆ ಎಲ್ಲ ಇಟ್ಕೊಂಡು ನಾವು ಕೊಟ್ಟಿದ್ದೀವಿ. ಎಲ್ಲ ಇವ್ರದ್ದೇ ನವೀನ್ ಅವರು ಪ್ರತಿ ವರ್ಷವೂ ಮಕ್ಕಳೇ ವಿದ್ಯಾಭ್ಯಾಸದಲ್ಲಿ ಮುಂದೆ ಇರ್ತಾರೆ. ಮೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಮೊದಲು ಆದ್ಯತೆ ಬಂದು ಶಿಕ್ಷಣಕ್ಕೆ ಮೊದಲನೇ ಗುರಿ. ಆಮೇಲೆ ಇನ್ನೊಂದು ಇಲ್ಲ, ಅವ್ರದಂತೆ ಇವತ್ತು ಏನು ಎಸ್ಎಸ್ಎಲ್ಸಿ ಎಕ್ಸಾಮು ಮಕ್ಕಳೆಲ್ಲ ಬರೆದಿದ್ದಾರೆ. ಅವ್ರಿಗೆ ಜ್ಯೂಸು ಆಗಲಿ ಏನಾಗಲಿ, ಅವ್ರು ಊಟದ ವ್ಯವಸ್ಥೆ, ಬಿಸ್ಕೆಟ್ ಎಲ್ಲ ವಿತರಣ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಊರು ಹುಮ್ಮಸ್ಸು ತುಂಬಿಸಿ ಅವ್ರಿಗೆ ಒಂದು ಇದನ್ನು ಮಾಡಿದ್ವಿ. ಪಾಪ ಬೆಳಗ್ಗೆ ಎದ್ದು ಅವರು ಎಕ್ಸಾಮ್ ಬರೋ ಟೆನ್ಷನಲ್ಲಿ ಏನು ತಿಂದಿರಲ್ಲ, ಹಂಗೆ ಬಂದುಬಿಟ್ಟಿದ್ದಾರೆ ಮನೆಯಲ್ಲಿ. ಹಾಗಾಗಿ ನಾವು ಒಂದು ಅವ್ರಿಗೆ ಪಾಪ ಸುಸ್ತಾಗಿರ್ತಾರೆ ಅಂತ ಒಂದು ಅಂದ್ಕೊಂಡು ನಾವು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ನವೀನ್ ಅವರು ಯಾವತ್ತೇ ವಿದ್ಯಾರ್ಥಿಗಳಿಗೆ ಫಸ್ಟ್ ಸಪೋರ್ಟ್ ಅವರು ಕೊಟ್ಟೇ ಕೊಟ್ಟಿರ್ತಾರೆ. ಫಸ್ಟ್ ಎನಿ ಟೈಮು ಅವ್ರು ಏನೇ ಕೇಳಿದ್ರೂ ಇಲ್ಲ ಅಂತಲ್ಲ, ವಿದ್ಯಾರ್ಥಿಗಳಿಗೆ ಫಸ್ಟ್ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತೇನೆ. ಎಕ್ಸಾಮ್ ಪ್ರಥಮ ಭಾಷೆ ಕನ್ನಡ ಇರೋದ್ರಿಂದ ಎಲ್ಲ ಮಕ್ಕಳಿಗೂ ಎಲ್ಲ ಸಬ್ಜೆಕ್ಟಲ್ಲೂ ಶುಭವಾಗಲಿ, ಚೆನ್ನಾಗಿ ಬರೀಲಿ, ಉನ್ನತ ಸ್ಥಾನ. ಮತ್ತೆ ಜ್ಯೂಸು ವಿತರಣೆ ಮಾಡ್ತಾ ಇದ್ದಾರೆ. ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ನಾವು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಜ್ಯೂಸು ಮತ್ತು ಬಿಸ್ಕೆಟ್ ಅನ್ನು ಅಂದ್ರೆ ಒಂದು ಉನ್ನತ ಸ್ಥಾನಕ್ಕೆ ಮೆಟ್ಟಿಲು ಹತ್ತಬೇಕು ಅಂತ ವಿಚಾರ ಇದು. ಇದಕ್ಕೆ ಎಲ್ಲಿಂದನೋ ಬರ್ತಾರೆ ಮಕ್ಕಳು, ಎಲ್ಲ ಹಳ್ಳಿಗಳಿಂದ ಬಂದಿರ್ತಾರೆ, ಬೆಳಿಗ್ಗೆ ಹಸುಕೊಂಡು ಬಂದಿರ್ತಾರೆ. ಪಾಪ ಅವರಿಗೆ ಒಂದು ಊಟದ ವ್ಯವಸ್ಥೆ ಮತ್ತು ಬಿಸ್ಕೆಟ್ ಹಾಗೂ ಟ್ಯೂಷನ್ ವ್ಯವಸ್ಥೆ ಮಾಡಿಸಿದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ. ಎಲ್ಲರೂ ನಾವು ಒಬ್ಬರೇ ಅನ್ನೋದಿರಲಿಲ್ಲ, ಎಲ್ಲ ಸದಸ್ಯರುಗಳು ಸೇರಿ ಇದನ್ನು ಮಾಡಿದ್ದೀವಿ. ಇದಕ್ಕೆ ಎಲ್ಲರೂ ಒಗ್ಗೂಡಿಸಿ ಒಂದುಗೂಡಿ ಪ್ರತಿಯೊಬ್ಬರು ಇಲ್ಲಿ ಬಂದು ಎಲ್ಲ ಮಕ್ಕಳಿಗೂ ವಿತರಣೆ ಮಾಡಿದ್ದಾರೆ ಊಟದ ವ್ಯವಸ್ಥೆ ಮತ್ತು ಬಿಸ್ಕೆಟ್ ಮತ್ತು ವಿದ್ಯಾರ್ಥಿ. ಯಾವುದೇ ಒಂದು ವಿದ್ಯಾಭ್ಯಾಸಕ್ಕಾಗಲಿ ನನ್ನಿಂದ ಆದಷ್ಟು ನಾನು ಸಹಾಯ ಮಾಡುತ್ತೆ, ಯಾವತ್ತೂ ಸಿದ್ಧನಾಗಿರ್ತೀನಿ. ಇದನ್ನ ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆದಂಥ ನನ್ನ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿ ಅಂತ ನಾವು ಭಗವಂತನಲ್ಲಿ ಬೇಡ್ತಾ, ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ಅಡಿಪಾಯದ ಮೇಲೆಗೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಇಲ್ಲಿ ಭೇದ ಭೇದವನ್ನು ಬಿಟ್ಟು ಇನ್ನೇನು ನಾನು 10 ವರ್ಷಗಳಿಂದ ಈ ಒಂದು ಸಂಸ್ಥೆಗೆ ಏನೇ ಕೆಲಸ ಕೊಟ್ಟರು ಕೂಡ, ಮಕ್ಕಳಿಗೆ ಏನು ಕೆಲಸ ಕೊಟ್ಟರು ಕೂಡ ನಾನು ಮಾಡ್ಕೊಂಬಂದಿದ್ದೀನಿ. ಮತ್ತು ಎಸ್ಎಸ್ಎಲ್ಸಿ ಎಕ್ಸಾಮ್ ಇರ್ಬೋದು, ಪಿ ಯು ಸಿ ಎಕ್ಸಾಮ್ ಇರ್ಬೋದು, ಪ್ರತಿ ವರ್ಷ ಅವರಿಗೆ ಕುಡಿಯುವ ನೀರು ವ್ಯವಸ್ಥೆಯನ್ನು ಕಡೆ ತನಕ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಿಂದ ಮತ್ತು ಎಕ್ಸಾಮ್ ಮುಗಿಯೋವರೆಗೂ ಅವರಿಗೆ ಈ ಒಂದು ವ್ಯವಸ್ಥೆ ಮಾಡ್ತಾ ಎಲ್ಲ ಒಂದು ಕಾರ್ಯಕ್ರಮಗಳು ಚೆನ್ನಾಗಾಗಲಿ ಅಂದ್ಬಿಟ್ಟು ಆಸಿಕೊಂಡು ನಾವು ಒಂದು ಈ ಒಂದು ಎಕ್ಸಾಮ್ ಟೈಮಲ್ಲಿ ನವೀನು ಮತ್ತು ನಮ್ಮ ಸದಸ್ಯರಾದಂಥ ಶ್ರೀನಿವಾಸ್ ಅವರು ಕೂಡ ಅಧ್ಯಕ್ಷರು, ಈ ಸಾರಿ ಸಿ ಆರ್ ಮನೋಹರ್ ಸಾರು, ಇನ್ನೂ ಅನೇಕರು ದಾನಿಗಳು ಈ ಒಂದು ಸಂಸ್ಥೆಗೆ. ನಮ್ಮ ಈ ಸಂಸ್ಥೆ ನಡೀತಾ ಇರೋದು ದಾನಿಗಳಿಂದ. ಅದೇ ಥರ ಈ ದಾನಿಗಳು ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲ ಗೊತ್ತಾಗ್ಬಿಟ್ಟಿರ್ತದೆ ದೊಡ್ಡ ದೊಡ್ಡವ್ರಿಗೆಲ್ಲ. ನಾವು ಎಷ್ಟು ಸಂಪಾದನೆ ಮಾಡಿದ್ರೇನೋ ಏನು ನಾವು ಉಳಿಸೋಕ್ಕಾಗಲ್ಲ. ಏನಾದರೂ ನಾವು ಒಂದು ತೀರು ಸೇವೆ ಮಾಡಿದ್ರೆ ನಮ್ಮ ಹೆಸರು ಇರುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ಪ್ರತಿಯೊಬ್ಬರು ಕೂಡ ಈ ಸಂಸ್ಥೆಗೆ ದುಡಿತಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಮಸ್ಯೆ ದುಡಿಲಿ. ನಾವು ಕೂಡ ಈ ಸಮಸ್ಯೆಯಲ್ಲಿ ಓದೋರೆ. ನಮಗೊಂದು ಕಾಲದಲ್ಲಿ 5 ರೂಪಾಯಿ ಫೀಸ್ ಕಟ್ಟಾಕಿರಲಿಲ್ಲ, ಇವತ್ತು ನಾವು 10 ಜನಕ್ಕೆ ಫೀಸ್ ಕಟ್ಟೋ ಅಂತ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಇನ್ನು ಮುಂದೆ ಇಂಥ ಕೆಲಸಗಳು ಮಾಡೋಕ್ಕೆ ನಮ್ಮದು ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ